आदाब नाजरीन, जैन टीवी में आपका इस्तकबाल है। मटका चलाने वालों की एसपी ऑफिस में परेड। यादगिर जिला एसपी ऑफिस में आज सुबह यादगिर जिला और तालुका जात में मटका चलाने वालों की हाजिरी लेते हुए यादगिर जिला एसपी डॉक्टर सी बी वेदामूर्ति ने तमाम मटके का जुआ चलाने वालों को सख्त वार्निंग देते हुए इन्होंने मटके के जुआ चलाने वालों को कसम खिलाई कि वो दोबारा मटका नहीं चलाएंगे, वरना इन्हें शहर बदर किया जाएगा। इस मौके पर गुरमिटकल सर्कल इंस्पेक्टर, सैदापुर सर्कल इंस्पेक्टर, वडगेरा सर्कल इंस्पेक्टर के अलावा पीएसआई और कांस्टेबल्स मौजूद थे। मुंचे स्टेशन कड़ी हे अरेस्ट मी कल गेनमारप ಒಂದೇ ಸರಿ ಜೈಲಿ ಕಳಿಸ್ತೀವಿ ಅಷ್ಟೇ. ಏನೋ ಬಿಟ್ಟಿದ್ದೀರಾ? ಆಯಿತು, ನೀವು ಬಿಟ್ಟಿದ್ದೀರಿ, ಒಕ್ಕಲ್ತನ ಮಾಡ್ತೀರಿ, ಓಕೆ. ಈಗ ಇದು ಭಾಳ ಹಿಂದುಳಿದ ಜಿಲ್ಲೆ ಯಾದಗಿರಿ ಜಿಲ್ಲೆ. ಕಳೆದ ಒಂದು ತಿಂಗಳ ಕೆಳಗೆ ಪತ್ರಿಕೆಯಲ್ಲಿ ಬಂದಿತ್ತು ಇಡೀ ರಾಜ್ಯದಲ್ಲಿ ಭಾಳ ಹಿಂದುಳಿದಿದೆ ಅಂತೇಳಿ. ಅದಕ್ಕೆ ಇನ್ನೂ ಒಂದೇ ಕಾರಣ ಅಂದರೆ ಓಸಿ ಮಟ್ಕಾಗೆ ಯಾರು ದುಡ್ದಿರ್ತಾರೆ, ಕೂಲಿ ಮಾಡಿ ಕಷ್ಟಪಟ್ಟು ದುಡ್ದಿರ್ತಾರಲ್ಲ, ಎಲ್ಲರೂ ಇದಕ್ಕೆ ತಂದು ಹಾಕ್ತಿದ್ದಾರೆ. ಅದನ್ನು ಆಡ್ತಾರೆ ಯಾರು? ನೀವು. ಇವತ್ತಿಗೆ ಲಾಸ್ಟು, ಅದರಿಂದ ಜೀವನ ಮಾಡಬೇಕಾ ನೀವು? ಹಾಂ, ಇನ್ನೊಬ್ಬರಿಗೆ ತಲೆ ಮೇಲೆ ಕಲ್ಲು ಎಳೆದು ಅವರು ಸಂಸಾರ ಹಾಳು ಮಾಡಿ ನೀವು ಸಂಸಾರ ಮಾಡಬೇಕಾ? ಹಾಂ, ಏ ಅಣ್ಣ, ಅಷ್ಟೊಂದು ವಯಸ್ಸಾಯ್ತು ನಿನಗೆ, ನೀನೇ ಅಷ್ಟೊಂದು ವಯಸ್ಸಾಗಿದೆ, ಇನ್ನೊಬ್ಬರ ಸಂಸಾರ ಹಾಳು ಮಾಡಿ ನೀವು ಜೀವನ ಮಾಡ್ಬೇಕಾ? ಲಾಸ್ಟ್ ಇದು, ಇನ್ನೊಂದು ಸಾರಿ ಏನಾರು ಕೇಸಲ್ಲಿ ಸಿಕ್ಕೊಂಡ್ರಿ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತೀರಿ, ಆಮೇಲೆ ಊರು ಬಿಡಿಸ್ಬಿಡ್ತೀವಿ, ಊರಾಗಿ ಊರಲ್ಲ ಜಿಲ್ಲೆನೇ ಬಿಡಿಸ್ಬಿಡ್ತೀವಿ, ಸಂಸಾರಗಳೆಲ್ಲ ನಿಮ್ಮಿಂದ ಹಾಳಾಗ್ತದವೆ. ಬೇಕಾಯ್ತು? ಹಾಂ, ಓಯ್, ಯಾಕೆ ಜೀವನ ಮಾಡೋಕ್ಕೆ ಬೇರೆ ದಾರಿ ಇಲ್ಲ ನಿಮಗೆ? ಏನೋ ಇದು ಲಾಸ್ಟು, ಬಿಟ್ಟಿದ್ದೀವಿ ಅಂತ ಹೇಳ್ತಿದ್ದೀರಿ, ನೋಡಿದ್ದೀವಿ. ನಮ್ಮ ಡಿ ಎಸ್ ಪಿಗೆ ಹೊಸ್ದಾಗಿ ಬಂದಾರೆ, ಅವ್ರಿಗೆಲ್ಲ ಹೇಳಿದ್ದೀನಿ, ಎಲ್ಲ ಡಾಕ್ಯುಮೆಂಟ್ಸು ಇಟ್ಕೊಂಡಿವಿ ನಿಮ್ಮ ಹತ್ರ. ಯಾವಾಗ ಯಾರ ಮೇಲೆ ಏನು ಕೇಸ್ ಆಯಿತು ಗೊತ್ತಿದೆ. ಇನ್ನು ಒಂದೇ ಒಂದು ಕೇಸ್ ಆದರೂ ಸುಮ್ಮಿರಲ್ಲ. ಈ ದಿನ ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ. ಏನೆಂದರೆ, ಸಮಾಜಕ್ಕೆ ಕಂಟಕವಾಗಿರುವ ಓಸಿ ಮಟ್ಕ ಜುಗಾರಾಟ ಇವುಗಳನ್ನು ಆಡಿಸುವುದಿಲ್ಲ. ಇದರಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಜನರಿಗೆ ತೊಂದರೆ ಆಗ್ತದೆ. ಸಾಕಷ್ಟು ಜನರು ಸಂಸಾರವನ್ನು ಹಾಳು ಮಾಡಿಕೊಂಡಿದ್ದಾರೆ. ಆದ್ದರಿಂದ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಓಸಿ ಮಟ್ಕ ಜುಗಾರಾಟ ಆಡಿಸುವುದಿಲ್ಲ. ಒಂದು ವೇಳೆ ಆಡಿಸಿದಲ್ಲಿ ಕಾನೂನಿನ ಶಿಕ್ಷೆಗೆ ಒಳಗಾಗುತ್ತೇನೆ. ಪೊಲೀಸ್ ಇಲಾಖೆಯಿಂದ ಕಾನೂನಿನ ಅನ್ವಯ ಊರು ಬಿಟ್ಟು ಹೋಗುತ್ತೇನೆ, ಜಿಲ್ಲೆ ಬಿಟ್ಟು ಹೋಗುತ್ತೇನೆ.